ಇವತ್ತಿನ ದಿನಮಾನಗಳಲ್ಲಿ ಮಹಿಳೆಯರ ಉಡುಗೆಯಲ್ಲಿ ಅತ್ಯಂತ ಮೆಚ್ಚುಗೆ ಪಡೆದಿರುವ ಡ್ರೆಸ್ ಅಂದ್ರೆ ಅದು ಚೂಡಿದಾರ್ ಅಂದ್ರೆ ತಪ್ಪಾಗಲಾರದು ಅದರಲ್ಲೂ ಅನಾರ್ಕಲಿ ಅಂದ್ರಂತೂ ಯುವತಿಯರು ಮುಗಿ ಬಿಳ್ತಾರೆ ಅನಾರ್ಕಲಿ ಸಿಂಪಲ್ ಅನ್ಸಿದ್ರೆ ಸಾಕು ವೆರೈಟಿ ಡಿಸೈನ್ ಮಾಡ್ಸ್ಕೊಳ್ತಾರೆ ಹೀಗೆ ಡಿಸೈನ್ ಮಾಡ್ಸ್ಕೊಂಡ ಡ್ರೆಸ್ ಗಳನ್ನ ತೊಟ್ರಂತೂ ಎಲ್ಲಲ್ಲಿಯೂ ಅದರದ್ದೇ ಮಾತು ಹಾಗಾದ್ರೆ ಯಾವ ಡ್ರೆಸ್ ಗೆ ಹೇಗೆಲ್ಲ ಡಿಸೈನ್ ಮಾಡ್ಸ್ಕೊಳ್ಳಬಹುದು ಯಾವ ಕಲರ್ ಕಾಂಬಿನೇಷನ್ ಗೆ ಯಾವ ಡಿಸೈನ್ ಯಾರಿಗೆ ಒಪ್ಪುತ್ತೆ ಇಂತೆಲ್ಲ ವಿಚಾರಗಳನ್ನ ತಿಳಿಯೋಣ ಬನ್ನಿ ಇವತ್ತು ನಾನು ಚುಡಿದಾರ್ಸ್ ಬಗ್ಗೆ ಬೇರೆ ಬೇರೆ ರೀತಿ ಸ್ಟೈಲ್ ಚುಡಿದಾರ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಇದು yellow ಕಲರ್ ನೀವು ನೋಡ್ತಾ ಇದ್ದೀರಲ್ವಾ ಇದು ನೆಟ್ ಫ್ಯಾಬ್ರಿಕ್ ಅಂತ ಸೋ ಈ ತರ ಕಾಣ್ಸುತ್ತೆ ಈ ಫ್ಯಾಬ್ರಿಕ್ ट्रांसपेरेंट आगे सो ना जनरली लाइनिंग्स साटिन अथवा थिक ओल्ले सिल्क्स लाइनिंग कोड़ता चना कानसते अंत नेट गुड़ानु ना पर्पल हाकिदीवी अदुनु नेट फैब्रिक सो ई एम्ब्रॉयडरी ना तुम्बा स्टोन्स यूज माड़ी राइनस्टोन्स अंतीवी सोरोस्कीस अंतीवी सो अदन्न यूज माड़ी मत्ते सिल्वर बीड्स यूज माड़ी अदरन्न ई एम्ब्रॉयडरी माड़िदीवी ಈ ನೆಕ್ ಡಿಸೈನ್ ನಾವು ಲೀಫ್ ನೆಕ್ ಅಂತೀವಿ ಡೀಪಿಶ್ ಲೀಫ್ ನೆಕ್ ಇದಕ್ಕೆ ಹೆಸರು ಸ್ವಲ್ಪ ನ್ಯಾರೋ ಅಥವಾ ಲಾಂಗಿಶ್ ಆಗಿರುತ್ತೆ ಬ್ಯಾಕ್ ನೋಡಿದ್ರೆ ನೀವು ನೆಕ್ ಡೀಪ್ ಆಗಿ ಬಿಡಕ್ ಬದಲು ನಾವು ಅಷ್ಟು ದೂರ ಮಾತ್ರ ನಾವು ಲೈನಿಂಗ್ ಹಾಕಲಿಲ್ಲ ಸೋ ಇದು ಒಂದು ಸ್ಟೈಲ್ ಸೋ ಇಟ್ ಡಸ್ ನಾಟ್ ತುಂಬಾ ಡೀಪ್ ಆಗಿ ಕಾಣಿಸಬಾರದು ಅಂತ ಒಂದು ಐಡಿಯಾ ಹಾಕಿಬಿಟ್ಟು ಈ ತರ ನಾವು ಒಂದು ನೆಕ್ ಹಾಕಿದ್ದೀವಿ ಸೋ ಫ್ರಂಟ್ ಅಲ್ಲಿ ಹೆವಿ ಆಗಿ ಇದ್ಬಿಟ್ರೆ ನಾವು ಬ್ಯಾಕ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಸ್ಟ್ರೇಟ್ ಆಗಿ ಇಟ್ಟಿದ್ದೀವಿ ಇದು ಒಂದು ಬ್ಯೂಟಿಫುಲ್ ರೆಡ್ ಕಲರ್ ಸ್ಕಾರ್ಲೆಟ್ ರೆಡ್ ಅಂತೀವಿ ಇದು ಡಬಲ್ ಕಲಿ ಡಬಲ್ ಎಲ್ಲ ಫ್ಲೇರ್ ಎಲ್ಲ ಡಬಲ್ ಸೈಜ್ ನಾವು ಮಾಡಿದೀವಿ ಎಕ್ಸ್ಟ್ರಾ ಫ್ಲೇರ್ ಎಕ್ಸ್ಟ್ರಾ ವೇಟ್ ಕೊಡ್ಲಿಕ್ಕೋಸ್ಕರ ಸೋ ಇದು ಒಂದು ಸ್ಲೀವ್ ನಾವು ನೆಟ್ಟಲ್ಲಿ ಬರಿ ವಿತೌಟ್ ಲೈನಿಂಗ್ ಹಾಕಿರೋದು ಇದರಲ್ಲಿ ನಾವು ಎಂಬ್ರಾಯ್ಡರಿ ಮಾಡಿರೋದು ರೈನ್ಸ್ಟೋನ್ ಆ್ಯಂಡ್ ಗೋಲ್ಡ್ ಬೀಡ್ಸ್ ಮೇನ್ಲಿ ನಾನು ಇಲ್ಲಿ ಇದು ನಾವು ಫುಲ್ ಹ್ಯಾಂಡ್ ವರ್ಕ್ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಆರಿ ವರ್ಕ್ ಅಂತೀವಿ ಅದನ್ನು ಆರಿ ವರ್ಕ್ ಅಲ್ಲಿನೂ ನಾವು ಸ್ಟೋನ್ಸ್ ಹಾಕಿ ಜರ್ದೋಸಿ ಹಾಕಿ ಜರಿ ವರ್ಕ್ ಮಾಡಿ ಫಿಲ್ಲಿಂಗ್ ಪಾನಿ ಭರ್ನೆ ಕಾ ಕಾಮ್ ಅಂತೀವಿ ಹಿಂದಿಯಲ್ಲಿ ಈಗ ಸ್ಪೆಷಾಲಿಟಿ ಇದರಲ್ಲಿ ಏನು ಅಂದರೆ ಇದು ನೀವು ನೋಡಕ್ಕೆ ಹೋದರೆ ಇದು ನಾವು ಕಟ್ ವರ್ಕ್ ಮಾಡಿದ್ದೀವಿ ಇದು ಕಟ್ ವರ್ಕ್ ಅಂತೀವಿ ಇದನ್ನು ಸೊ ನೀವು ನೋಡಕ್ಕೆ ಹೋದರೆ ಇದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಫುಲ್ ಕಟ್ ಮಾಡಿ ಅದನ್ನು ನಾವು ಬ್ಯಾಕ್ಗ್ರೌಂಡಲ್ಲಿ ಸ್ಯಾಟರ್ನಲ್ಲಿ ಕೊಟ್ಟು ಅದೊಂದು ಎಕ್ಸ್ಟ್ರಾ ಲುಕ್ ಬರೋಕ್ಕೋಸ್ಕರ ಈ ಥರ ನಾವು ವರ್ಕ್ ಮಾಡಿದ್ದೀವಿ ನೆಟ್ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಆಗೋಷ್ಟೊತ್ತಿಗೋಸ್ಕರ ನಾವು ಹೆವಿ ಸ್ಯಾಟಿನ್ ಯೂಸ್ ಮಾಡ್ತೀವಿ ಲೈಟ್ ಸ್ಯಾಟಿನ್ ಜನರಲಿ ಸಿಕ್ಕೋ ಥರ ನಾವು ಯೂಸ್ ಮಾಡಲ್ಲ ನೀವು ಫ್ರಂಟಲ್ಲಿ ನೋಡಿದ್ರಲ್ಲ ಈಗ ನೀವು ನೋಡಿದರೆ ಇದು ನಾವು ಡೀಪ್ ಯು ಅಂತೀವಿ ನೀವು ಸಾಧಾರಣವಾಗಿ ಬ್ಲೌಸಸ್ಸಲ್ಲಿ ನೋಡಬಹುದು ಅದೇ ಥರ ನಾವು ಡ್ರೆಸ್ಸಲ್ಲಿ ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ದೀವಿ ಸೊ ಇದು ನಾನು ಬ್ರೊಕೇಡ್ ವಿತ್ ಇದು ಇಟ್ಸ್ ಅ ಮಿಕ್ಸ್ ಬಿಟ್ವೀನ್ ಕ್ರೇಪ್ ಆ್ಯಂಡ್ ಆರ್ಗ್ಯಾನ್ಸಾ ಇದೊಂದು ದೊಡ್ಡ ನ್ಯೂ ಫ್ಯಾಬ್ರಿಕ್ ಫೈಂಡ್ ಇದೆ ಸೊ ನಾವು ಅದು ಇಲ್ಲಿ ಇದರಲ್ಲಿ ಯೂಸ್ ಮಾಡಿದ್ದೀವಿ ಸೊ ಇದರಲ್ಲಿ ನಾವು ರೌಂಡ್ ನೆಕ್ ಕೊಟ್ಟಿದ್ದೀವಿ ನಾವು ಜಾಸ್ತಿ ರೌಂಡ್ ನೆಕ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಮೋಸ್ಟ್ ಕಂಫರ್ಟಬಲ್ ಟು ವೇರ್ ಇನ್ನೊಂದು ಏನಂದರೆ ಎಲಿಗೆಂಟ್ ಆಗಿರುತ್ತೆ ಸೊ ಇದು ಸಿಂಪಲ್ ರೌಂಡ್ ನೆಕ್ ಅದರಲ್ಲಿ ನಾವು ಬೀಡ್ಸ್ ಹಾಕಿ ಚೈನ್ ಸ್ಟೋನ್ ಹಾಕಿ ಔಟ್ಲೈನ್ ಕೊಟ್ಟಿದ್ದೀವಿ ಇದಕ್ಕೆ ನಾವು ಔಟ್ಲೈನ್ ಅಂತೀವಿ ಸೊ ಇದಕ್ಕೆ ಔಟ್ಲೈನ್ ಕೊಟ್ಟಿದ್ದೀವಿ ಈ ಥರ ಇದು ಯೋಕ್ ಸ್ಟೈಲ್ ಇದು ನಾವು ಒಡ್ಯಾನ ಹಾಕ್ತೀವಲ್ವ ಆ ಥರ ಹಾಕ್ಸಿದ್ರೆ ಹೆಂಗಿರುತ್ತೆ ಅಂತ ಒಂಥರ ಡಿಸೈನ್ ಈ ಥರ ಕೂಚಿದ್ದೀವಿ ಇದು ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿದ್ದೀವಿ ಇದರಲ್ಲಿ ಇದರಲ್ಲಿ ನಾವು ರೆಡ್ ಚಿಕ್ಕ ಚಿಕ್ಕದು ಕುಂದನ್ ಸ್ಟೋನ್ ಅಂತ ಹಾಕಿದ್ದೀವಿ ಇದು ನಾವು ರೈನ್ ಸ್ಟೋನ್ ದೊಡ್ಡದು ಇದೆಲ್ಲ ನಾವು ಯೂಸ್ ಮಾಡಿರೋದು ಕುಂದನ್ ಸ್ಟೋನ್ ಅಂತೀವಿ ಇದನ್ನು ಸೊ ಈ ಬ್ಯಾಂಡ್ ಕೂಡ ಅದೇ ಥರ ನಾವು ಈ ನೆಕ್ ಡಿಸೈನ್ಗೆ ಮ್ಯಾಚ್ ಮಾಡಿ ಈ ಬ್ಯಾಂಡ್ಗೆ ನಾವು ಹಾಕಿದ್ದೀವಿ ಸೊ ಇದು ಈ ಥರ ಮಾಡಿಬಿಟ್ಟು ಕೈಯಲ್ಲಿ ನಾವು ಬೀಡ್ಸ್ ಅಥವಾ ಇದನ್ನು ರುದ್ರಾಕ್ಷಿ ಸಿಲ್ವರ್ ಬೀಡ್ಸ್ ಅಂತಾರೆ ಸೊ ಅದಕ್ಕೆ ಇದು ನಾವು ಯೂಸ್ ಮಾಡಿ ಸಿಲ್ವರ್ ಲೈನಿಂಗ್ ಔಟ್ಲೈನ್ ಮಾಡಿ ಸಿಂಪಲ್ಲಾಗಿ ಬಿಡೋಕೆ ಬದಲು ಔಟ್ಲೈನ್ ಕೊಟ್ಟು ಸ್ಲೀವ್ನ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದೀವಿ ಇದನ್ನ ನೆಟ್ ದುಪ್ಪಟ್ಟ ಯೂಸ್ ಮಾಡಿದ್ದೀವಿ ಆದರೆ ಇದು ಸ್ವಲ್ಪ ಟ್ರೆಡಿಷ್ನಲ್ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ಪ್ಯಾಟರ್ನ್ ತೋರಿಸ್ಲಿಕ್ಕೋಸ್ಕರ ವೋವನ್ ಬಾರ್ಡರ್ ಇದು ಬಾರ್ಡರ್ ವೀವ್ ಮಾಡಿರೋ ಬಾರ್ಡರ್ನ ನಾವು ಯೂಸ್ ಮಾಡಿದ್ದೀವಿ ಈ ಥರ
ಇದು ಬಂದು ಆರ್ಗ್ಯಾನ್ಸಾ ಅಥವಾ ಪ್ಯೂರ್ ಸಿಲ್ಕ್ ಅಲ್ಲಿ ಮಿಕ್ಸ್ ಮಾಡಿರೋದು. ನಾವು ವಾರ್ಪ್ ಅಂಡ್ ವೆಫ್ಟ್ ಅಂತೀವಿ, ಅದರಲ್ಲಿ ಇದನ್ನು ಈ ಫ್ಯಾಬ್ರಿಕ್ನ ಮಾಡಿರೋದು. ಸೊ ಇದು ನಾವು ಕಲೀಸ್ಟಲಲ್ಲೇ ಕಟ್ ಮಾಡಿರೋದು. ಯಾಕೆ ಈಗ ಕಲೀಸ್ ತುಂಬ ಪಾಪ್ಯುಲರ್ ಆಗಿದೆ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಅದು ಫ್ಲೇರ್ ಚೆನ್ನಾಗಿ ಕಾಣಿಸುತ್ತೆ. ಈಗ ಬ್ಯಾಕ್ ನೋಡಿದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಕೊಟ್ಟಿದ್ದೀವಿ. ಇದು ಡ್ರಾಪ್ ನೆಕ್ ಅಂತೀವಿ ಇದನ್ನು. ಇದು ಆ್ಯಕ್ಚುಲಿ ಡ್ರಾಪ್ ಮಾಡಿ ನಾವು ನೆಟ್ಟಲ್ಲಿ ಒಂದು ಚಿಕ್ಕ ಲೈನಿಂಗ್ ಕೊಟ್ಟಿದ್ದೀವಿ. ಸೊ ಇದನ್ನು ಮೂರು ಮ್ಯಾಚ್ ಆಗೋ ಥರ, ಕೋಆರ್ಡಿನೇಟ್ ಆಗೋ ಥರ ನಾವು ಈ ಥರ ಕಲರ್ಸ್ ಮ್ಯಾಚ್ ಮಿಕ್ಸ್ ಮಾಡಿ ಅದನ್ನು ಒಂಥರ ಡಿಸೈನ್ ಮಾಡಿಸ್ತಾ ಇದ್ದೀವಿ. ಇದು ಸಿಂಪಲ್ ಕಲಿ ಅಂತ ಹೇಳ್ತೀವಿ. ಸಿಂಪಲ್ ಕಲಿ ಬಟ್ ಫ್ಲೋರ್ ಲೆಂತ್ ಡ್ರೆಸ್. ಇದಕ್ಕೆ ನೀವು ಕೆಳಗಡೆ ಚುಡಿದಾರ್ ಹಾಕ್ಬೋದು, ಪ್ಯಾಂಟ್ ಹಾಕ್ಬೋದು, ಕಾಣಿಸಲ್ಲ, ಬಿಕಾಸ್ ಅದು ಫ್ಲೋರ್ ಕೆಳಗಡೆ ವರೆಗೂ ಇರುತ್ತೆ ಡ್ರೆಸ್. ಇದು ರೌಂಡಿಶ್ ಯು ಅಂತೀವಿ ಈ ನೆಕ್ನ. ರೌಂಡಿಶ್ ಯು ನೆಕ್ಕಲ್ಲಿ ನಾವು ಔಟ್ಲೈನ್ ಕೊಟ್ಬಿಟ್ಟು ಟೋಟಲಿ ಆನ್ ದ ಫ್ಲೋರಲ್ ಮೋಟಿವ್ ಪೇಲ್ ಪಿಂಕ್ ವಿತ್ ಸಿಲ್ವರ್, ಅದು ಒಂದು ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಸೊ ಅದರಲ್ಲಿ ನಾವು ಸಿಲ್ವರ್ ಪ್ಯಾಚ್ ವರ್ಕ್ ಅಥವಾ ಅಪ್ಲಿಕ್ ವರ್ಕ್ ತೊಗೊಳ್ಳಿ. ಅದರಲ್ಲಿ ನಾವು ಜರ್ದೋಸಿ ಯೂಸ್ ಮಾಡಿದ್ದೀವಿ, ಸಿಲ್ವರ್ ಜರ್ದೋಸಿ ಸ್ಟೋನ್ಸ್ ಯೂಸ್ ಮಾಡಿದ್ದೀವಿ, ಕುಂದನ್ ಸ್ಟೋನ್ಸ್ ಯೂಸ್ ಮಾಡಿದ್ದೀವಿ, ಬೀಡ್ಸ್ ಯೂಸ್ ಮಾಡಿದ್ದೀವಿ, ಜರಿ ಯೂಸ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡಕ್ಕೆ ಹೋದರೆ ದುಪ್ಪಟ್ಟ ನಾನು ಟ್ವಿಲ್ ಅಂತೀರ ಟೂಲ್. ಸೊ ಇದರಲ್ಲಿ ನಾವೇನು ಮಾಡಿದ್ದೀವಿ, ಇದಕ್ಕೆ ಮ್ಯಾಚ್ ಆಗೋ ಥರ ಸಿಲ್ವರ್ ಸೀಕ್ವೆನ್ಸ್ ಯೂಸ್ ಮಾಡಿ ಇದನ್ನು ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್, ನಾವು ಹೆಚ್ಚಾಗಿ ಹ್ಯಾಂಡ್ ವರ್ಕ್ ಯೂಸ್ ಮಾಡ್ತೀವಿ. ಫುಲ್ ದುಪ್ಪಟ್ಟ ನೋಡಿದ್ರೆ ನಾವು ಈ ಥರ ಶೈನಿಂಗ್ ಆಗಿರುತ್ತೆ. ಸೊ ನೀವು ಲೈಟ್ಸಲ್ಲಿ ಹಾಕ್ಕೊಂಡ್ರೆ, ಮದುವೆಗೆ ಹಾಕ್ಸಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈಗ ನೀವು ಕೆಳಗಡೆ ನೋಡೋಕ್ಕೆ ಹೋದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಒಂದು ಫ್ಯಾಬ್ರಿಕ್ನನ್ನು ತೊಗೊಂಡು ನಾವು ಪ್ಲೀಟ್ಸ್ ಮಾಡಿದ್ದೀವಿ. ಇದನ್ನು ಪ್ಲೀಟ್ಸ್ ಮಾಡಿ ಫುಲ್ ಡ್ರೆಸ್ಗೆ ಕೆಳಗಡೆ ಬಾರ್ಡರ್ ಥರ ನಾವು ಯೂಸ್ ಮಾಡಿದ್ದೀವಿ. ಅದೇ ಥರ ನೀವು ನೋಡೋಕ್ಕೆ ಹೋದರೆ ಇದರಲ್ಲಿ ಈ ಡ್ರೆಸ್ಸಲ್ಲೇನು ನಾವು ಬ್ಯಾಕ್ ಸ್ವಲ್ಪ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದ್ದೀವಿ. ಇದು ನಾವು ಪೇಸ್ಲಿ ಡಿಸೈನ್ ಅಂತೀವಿ. ಇಲ್ಲಿ ಜನರಲಿ ಎಲ್ಲರೂ ಹೇಳಿದ್ರೆ ಮ್ಯಾಂಗೋ ಡಿಸೈನ್ ಅಂತಾರಲ್ವಾ, ಅದೇ ಥರ ಇದನ್ನು ಪೇಸ್ಲಿ ಡಿಸೈನಲ್ಲಿ ಫುಲ್ ಇದು ಫಿಲ್ಲಿಂಗ್ ಮಾಡಿ ಸಿಲ್ಕ್ ರೇಷ್ಮೆ ಧಾಗೆ ಅಲ್ಲಿ ಯೂಸ್ ಮಾಡಿ ಕಂಪ್ಲೀಟ್ ಕಟ್ ದಾನ ಚೈನ್ ಸ್ಟೋನ್ ಎಲ್ಲ ಸೇರಿ ಇದೆಲ್ಲ ಒಂದು ಡಿಸೈನ್ ಮಾಡಿ ಇದನ್ನು ಸೆಂಟರ್ ಆಫ್ ದ ನೆಕ್ಕಲ್ಲಿ ನಾವು ಅದನ್ನು ಫಿಟ್ಟಿಂಗ್ ಮಾಡಿ ಒಂದು ಒಳ್ಳೆ ಬ್ಯಾಕ್ ಡಿಸೈನು ಅಥವಾ ಫ್ರಂಟ್ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂಥರ ಕೋಆರ್ಡಿನೇಟ್ ಮಾಡಿ ಅದನ್ನು ಯೂಸ್ ಮಾಡಿದ್ದೀವಿ. ಈಗ ನೀವು ನಾಲ್ಕು ಡಿಸೈನ್ಸ್ ನಾನು ತೋರಿಸಿದ್ದೀನಿ ಅಲ್ವಾ, ಸೊ ನಿಮಗೆ ಗೊತ್ತಾಗತ್ತೆ ಎಂಥ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಇದೆ, ಅದೆಲ್ಲ ಹೇಗೆಲ್ಲ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕ್ಬೋದು. ನಿಮ್ಮ ಮೇಲೆ ಡ್ರೆಸ್ಸು ನೀವು ಹಾಕ್ಕೊಂಡು ನಿಮಗೆ ಯಾವ ಚೆನ್ನಾಗಿ ಕಾಣಿಸುತ್ತೋ, ಸುಂದರವಾಗಿ ಕಾಣಿಸುತ್ತಾರ ನಿಮಗೆ ಫೀಲಿಂಗ್ ಬಂದರೆ ಆ ಡ್ರೆಸ್ ನಿಮ್ಮದು. ಇಂತಹ ಡ್ರೆಸ್ಗಳು ಹಬ್ಬಕ್ಕೆ ಕಲರ್ಫುಲ್ ಆಗಿ ಮಾರುಕಟ್ಟೆಯಲ್ಲಿ ರಾರಾಜಿಸ್ತಾ ಇವೆ. ಮಹಿಳೆಯರಂತೂ ಡ್ರೆಸ್ಗಳ ಖರೀದಿಗೂ ಮುನ್ನ ತಮ್ಮದೇ ಆದ ಡಿಸೈನ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ದೀಪಾವಳಿ ದಸರಾ ಹಬ್ಬಗಳಿಗೆ ನಾನಾ ಕಲರ್ ಕಾಂಬಿನೇಷನ್ನಲ್ಲಿ ಚೂಡಿದಾರ್ಗಳು ಸಖತ್ ಸದ್ ಮಾಡ್ತಾ ಇರೋದಂತೂ ಸತ್ಯ.